ನಮಸ್ತೆ ವೀಕ್ಷಕರೇ ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವಯೋಗಿ ಪ್ರವೇಕ್ಷಕರ ಇಂದಿನ ಈ ಒಂದು ವಿಡಿಯೋಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಫಸ್ಟ್ ಪಿ ಯು ಸಿದು ಫಸ್ಟ್ ಪಿ ಯು ಸಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈ ಒಂದು ಚಪ್ಟ್ರದು ಒನ್ ಮಾರ್ಕಿಂದು ಓಕೆ ಒನ್ ಮಾರ್ಕ್ ಅಥವಾ ಎಮ್ ಸಿ ಕ್ಯೂ ಮತ್ತು ಫಿಲಿಂದ ಬ್ಲ್ಯಾಂಕನ್ನು ಹೇಳ್ಕೊಡ್ತೀನಿ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡಿರಿ ಓಕೆ ತುಂಬ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಲ್ಲೇ ಕಡಿಮೆ ಬರ್ತಾ ಬರ್ತಾಯಿದ್ದಾವಂತಂದರೆ ಎಮ್ ಸಿ ಕ್ಯೂ ಮತ್ತು ಫಿಲಿಂದ ಬ್ಲ್ಯಾಂಕ್ಸ್ ಇದೆ ಸೊ ಹಾಗಾಗಿ ಇಂದಿನ ಈ ಒಂದು ವಿಡಿಯೋಲಿ ನಾನು ನಿಮಗೆ ಒಂದು ಇಪ್ಪತ್ತೈದು ಕ್ವೆಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ ರೀ ಇಪ್ಪತ್ತೈದು ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿರಿ ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ಡಿಯರ್ ಸ್ಟೂಡೆಂಟ್ಸ್ ಈ ಒಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತಕ್ಕಂಥ ಚಾಪ್ಟರ್ಲಿಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿಂದ ನಿಮಗೆ ಟೋಟಲ್ ಟೆನ್ ಮಾರ್ಕ್ ಬರ್ತವೆ ನೋಡ್ರಿ ಎಷ್ಟು ಟೆನ್ ಮಾರ್ಕ್ ಕ್ವಶನ್ಸ್ ಬರ್ತಾವೆ ಇಲ್ಲಿ ನಿಮಗೆ ಫೈ ಮಾರ್ಕಿಂದು ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು ಯಾವ್ದು ಇಲ್ಲಿ ಫಿಕ್ಸ್ ಕ್ವಶನು ಅಂತಂದರೆ ಎಸ್ ಫಸ್ಟ್ ಒಂದು ನೋಡ್ರಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಫಸ್ಟ್ ಒನ್ ಸೆಕೆಂಡ್ ಒನ್ ಸೈನಮ್ ಫಂಕ್ಷನ್ ಥರ್ಡ್ ಒನ್ ಮೋಡ್ಲಸ್ ಫಂಕ್ಷನ್ ರೀ ಓಕೆ ಇವು ಮೂರರಲ್ಲಿ ಒಂದು ಫಿಕ್ಸ್ ಕ್ವಶನ್ ಕೇಳ್ತ ನಿಮ್ಗೆ ಹಾಗಾಗಿ ಇವುಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಸರ್ ಇದ್ರದ್ದು ಸೊಲ್ಯೂಷನ್ಸ್ ಎಲ್ಲಿ ಸಿಗ್ತದ ಅಂತಂದರೆ ನಾ ಸೊಲ್ಯೂಷನ್ನ ಅಪ್ಲೋಡ್ ಮಾಡಿದ್ದೀನಿ ರೀ ಓಕೆ ನಂದು ಪ್ಲೇಲಿಸ್ಟಲ್ಲಿ ಹೋಗಿ ತಾವು ನೋಡ್ಬೋದು ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನಾನು ರೈಟ್ ಡಿಸ್ಕ್ರಿಪ್ಷನಲ್ಲಿ ಸಹ ತಾವು ನೋಡಿ ಈ ಫೈವ್ ಮಾರ್ಕನ್ನು ಕವರ್ ಮಾಡಬೇಕು ಫೈವ್ ಮಾರ್ಕ್ ಪ್ಲಸ್ ತ್ರೀ ಮಾರ್ಕಿಂದ ಹೇಳ್ಕೊಟ್ಟಿದ್ದೀನಿ ರೀ ಇಲ್ಲಿ ಟೆನ್ ಮಾರ್ಕ್ ಅಂದರೆ ಒನ್ ಪ್ಲಸ್ ಒನ್ ತ್ರೀ ಪ್ಲಸ್ ಫೈ ಈ ಥರ ಸ್ಪ್ಲಿಟ್ ಮಾಡಿದ್ದಾನೆ ಟೆನ್ ಮಾರ್ಕು ಇಲ್ಲೊಂದು ಫೈವ್ ಮಾರ್ಕಿಂದ ಕ್ವಶನ್ ಬರುತ್ತೆ ತ್ರೀ ಒಂದು ಬರ್ತದೆ ಎರಡು ಎಮ್ ಸಿ ಕ್ಯೂ ಒಂದು ಫಿಲಿಂದ ಬ್ಲ್ಯಾಂಕ್ ಒಂದು ಇವೆರಡು ಮಾರ್ಕ್ ಕವರ್ ಆಗ್ತವೆ ನಾವು ತ್ರೀ ಮಾರ್ಕಿಂದ ಸೊಲ್ಯೂಷನ್ಸ್ನೂ ಹೇಳಿದ್ದೀನಿ ಫೈವ್ ಮಾರ್ಕಿಂದ ಹೇಳಿದ್ದೀನಿ ಇವಾಗ ಏನಾದ್ರು ಒನ್ ಮಾರ್ಕಿಂದ ಹೇಳ್ತೀನಿ ರೀ ಓಕೆನಾ ತುಂಬ ಈಸಿ ಇದೆ ರೀ ಸ್ಕೋರಿಂಗ್ ಚಾಪ್ಟ್ರ್ ಇದೆ ಈಸಿಯಾಗಿ ಅರ್ಥ ಆಗ್ತದೆ ಇದರಲ್ಲೇನು ನಿಮಗೆ ಕನ್ಫ್ಯೂಷನ್ನು ಡೌಟ್ಸ್ಗಳು ಇರೋಂಗಿಲ್ಲ ಹಾಗಾಗಿ ತಾವೇನಂದರೆ ಪ್ಲೇ ಲಿಸ್ಟಲ್ಲಿ ಹೋಗಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತಕ್ಕಂಥ ಒಂದು ಚಾಪ್ಟ್ರದು ವಿಡಿಯೋಗಳನ್ನು ನೋಡ್ರಿ ಈಸಿಯಾಗಿ ತಾವೇನು ಸ್ಕೋರನ್ನು ಮಾಡಬಹುದು ಓಕೆನಾ ರೈಟ್ ಸೊ ಮತ್ತು ಇನ್ನೊಂದು ಏನು ರಿಕ್ವೆಸ್ಟ್ ಅಂತಂದರೆ ತುಂಬ ವಿದ್ಯಾರ್ಥಿಗಳು ನೀವು ಅಷ್ಟೇ ನೋಡಿ ನೀವು ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಇಲ್ಲ ಹಾಗಾಗಿ ಒಂದು ಏನು ರಿಕ್ವೆಸ್ಟ್ ಅಂತಂದರೆ ಇಮಿಡಿಯೇಟ್ಲಿ ಈ ಒಂದು ವಿಡಿಯೋ ಲಿಂಕನ್ನು ನೀವು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ ಓಕೆನಾ ಮತ್ತು ನೀವೇನಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ರೈಟ್ ನೋಡಿರಿ ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂತ ನೀಟಾಗಿ ಹೇಳ್ಕೊಡ್ತೀನಿ ಚೆನ್ನಾಗಿ ಕೇಳಿರಿ ಓಕೆ ಫಸ್ಟ್ ಕ್ವಶನ್ ನೋಡಿರಿ ಇಫ್ ಎನ್ ಆಫ್ ಎ ಇಸ್ಕೊಲ್ಸ್ ಟು ತ್ರೀ ಎನ್ ಆಫ್ ಬಿ ಇಸ್ಕೊಲ್ಸ್ ಟು ಫೋರ್ ದೆನ್ ಎನ್ ಆಫ್ ಎ ಕ್ರಾಸ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ ಎನ್ ಆ್ಯಸ್ ಇಟ್ ಈಸ್ ಬರೀರಿ ಎ ಅಂದರೆ ಎನ್ ಆಫ್ ಎ ರೀ ತ್ರೀ ಅದಲ್ವಾ ತ್ರೀ ಬರೀರಿ ಕ್ರಾಸ್ ಎ ಅಂದರೆ ಎಷ್ಟದ ಮತ್ತೆ ತ್ರೀ ಅದ ತ್ರೀ ಬರೀರಿ ಬಿ ಅಂದರೆ ಎಷ್ಟ ಫೋರ್ ಅದಲ್ವಾ ಫೋರ್ ಬರೀರಿ ತ್ರೀ ತ್ರೀ ಜಾ ನೈನ್ ನೈನ್ ಫೋರ್ ಜಾ ತರ್ಟಿ ಸಿಕ್ಸ್ ಸೊ ಎ ಆಪ್ಷನ್ ಸರಿಯಾಗಿದೆ ನೋಡಿರಿ ಹ್ಞೂ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ ಮತ್ತು ಒನ್ ಮಾರ್ಕಲ್ಲಿ ಅಥವಾ ಎಮ್ ಸಿ ಕ್ಯೂಲಿ ಅಲ್ಲಿ ಇವೇ ಕ್ವಶನ್ಸ್ಗಳು ಬರ್ತಾವೆ ಏನು ಕನ್ಫ್ಯೂಷನ್ ಮಾಡಿರಿ ಬೇಡ್ರಿ ಓಕೆ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಸಾಕು ಚೆನ್ನಾಗಿ ತಿಳ್ಕೊಳ್ಳ್ರಿ ಸಾಕು ಎಕ್ಸ್ ಪ್ಲಸ್ ಫೋರ್ ಮತ್ತು ಫೋರ್ ಮೈನಸ್ ವೈಸ್ಗಳ ಒನ್ ಕಾಮಸ್ ಸೆವೆನ್ ಅಂತ ಎಕ್ಸ್ ಮೈನಸ್ ತ್ರೀ ಫೋರ್ ಪ್ಲಸ್ ವೈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ ಇಲ್ಲಿ ನಿಮಗೆ ಫಸ್ಟ್ ಟರ್ಮ್ ಅದಕ್ಕೆ ಈಕ್ವಲ್ ಆಗಿರ್ತಂದ್ರೆ ಫಸ್ಟ್ ಟರ್ಮಿಗೆ ಈಕ್ವಲ್ ಆಗಿರ್ತದೆ ಅಂತ ಓಕೆ ಎಕ್ಸ್ ಪ್ಲಸ್ ಮೂರು ಇಜ್ಕೊಳ್ಸ್ಟು ಒನ್ ಇದೆ ಹೌದಲ್ವಾ ಎಕ್ಸ್ ಪ್ಲಸ್ ತ್ರೀ ಅಂದರೆ ಒನ್ ಆಯಿತು ಎಕ್ಸ್ ಈಕ್ವಲ್ ಟು ಪ್ಲಸ್ ತ್ರೀ ಕಡೆ ತೊಗೊಂಡ್ರೆ ಮೈನಸ್ ತ್ರೀ ಆಗ್ತದೆ ಒನ್ ಮೈನಸ್ ತ್ರೀ ಅಂದರೆ ಮೈನಸ್ ಟು ಬತ್ತು ಎಕ್ಸ್ ಈಕ್ವಲ್ ಟು ಏನು ಬಂತು ನಿಮಗೆ ಇಲ್ಲಿ ಮೈನಸ್ ಟು ಬತ್ತು ಅದೇ ಥರ ಫೋರ್ ಮೈನಸ್ ವೈ ಅಂದರೆ ಅದಕ್ಕೆ ಈಕ್ವಲ್ ಅದದು ಸೆವೆನ್ ಕದ ಫೋರ್ ಮೈನಸ್ ವೈ ಇಸ್ಕಲ್ಸ್ ಟು ಸೆವೆನ್ ಇವಾಗ ಮೈನಸ್ ವೈ ಕಡೆ ತೊಗೊಂಡ್ಬರ್ರಿ ಮೈನಸ್ ವೈ ಕಡೆ ತೊಗೊಂಡು ಪ್ಲಸ್ ವೈ ಆಗ್ತದೆ ಆಗ್ತದಿಲ್ಲ ಫೋರ್ ಪ್ಲಸ್ ಸೆವೆನ್ ಈ ಕಡೆ ತೊಗೊಂಬರ್ರಿ ಮೈನಸ್ ಸೆವೆನ್ ಇಜ್ಕೊಳ್ಸ್ ಟು ವಾಯ್ ಆಗ್ತದೆ ಓಕೆ ವಾಯ್ ಇಕ್ವಲ್ ಟು ಮೈನಸ್ ಸೆವೆನ್ ಪ್ಲಸ್ ಫೋರ್ ಅಂದರೆ ಮೈನಸ್ ತ್ರೀ ಬರ್ತದೆ ನಿಮಗೆ ವಾಯ್ ವ್ಯಾಲ್ಯೂ ಎಷ್ಟು ಬಂತು ರೀ ಮೈನಸ್ ತ್ರೀ ಬಂತು ವೆರಿ ಗುಡ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಮೈನಸ್ ಟೂ ಬಂತು ಎಕ್ಸ್ ವೈ ವ್ಯಾಲ್ಯೂ ಎರಡು ಬಂದೂ ಇಲ್ಲ ಈಗ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ ರೀ ಎಕ್ಸ್ ಅಂದರೆ ಎಷ್ಟ ಮೈನಸ್ ಟೂ ಮತ್ತು ಮೈನಸ್ ತ್ರೀ ಬರೀರಿ ಮೈನಸ್ ಟು ಮೈನಸ್ ತ್ರೀ ಎಷ್ಟು ಆಗ್ತದೆ ಮೈನಸ್ ಟು ಮೈನಸ್ ತ್ರೀ ಅಂದರೆ ಎಸ್ ಇದು ಮೈನಸ್ ಫೈ ಆಗ್ತದೆ ನೋಡಿರಿ ಹಾಂ ನೆಕ್ಸ್ಟ್ ಫೋರ್ ಪ್ಲಸ್ ವಾಯ್ ಇದೆ ಫೋರ್ ಪ್ಲಸ್ ವೈ ಅಂದರೆ ಅಷ್ಟ ಮೈನಸ್ ತ್ರೀ ಇದೆ ಫೋರ್ ಮೈನಸ್ ತ್ರೀ ಅಂದ್ರೆ ಒನ್ ಆಗ್ತದೆ ನೋಡಿರಿ ಅಂದ್ರೆ ಮೈನಸ್ ಫೈ ಕಾಮ ಒನ್ ಇರಬೇಕು ಎಸ್ ಬಿ ಆಪ್ಷನ್ ಇಸ್ ಕರೆಕ್ಟ್ ಮೈನಸ್ ಫೈ ಕಾಮ ಒನ್ ಇದೆ ಅದಲ್ವಾ ಸಿಂಪಲ್ ಅದಾವ ಚೆನ್ನಾಗಿ ಅರ್ಥ ಮಾಡ್ಕೊರಿ ಫೈ ಮಾರ್ಕಿನ ಮಾತ್ರ ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಓಕೆನಾ ಇವಳನ್ನು ನೋಟ್ಬುಕ್ ಒಳಗೆ ಬರ್ದು ಪ್ರಾಕ್ಟೀಸ್ ಮಾಡಿರಿ ನೀವು ಹ್ಞೂ ಲಾಸ್ಟ್ ಮೂಮೆಂಟ್ ರಿವಿಷನ್ ಅದ ರೀ ತುಂಬಾ ಇಂಪಾರ್ಟೆಂಟ್ ಅದ ಈ ಒಂದು ವಿಡಿಯೋ ತಾವು ಚೆನ್ನಾಗಿ ತಿಳ್ಕೊಳ್ರಿ ಚೆನ್ನಾಗಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿರಿ ಓಕೆ ಮತ್ತು ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳೆಲ್ಲ ಕೊಟ್ಟಿದ್ದೀನಿ ಟೂ ಮಾರ್ಕಿಂದು ತ್ರೀ ಮಾರ್ಕಿಂದು ಫೋರ್ ಮಾರ್ಕಿಂದು ಫೈವ್ ಸಿಕ್ಸ್ ಮಾರ್ಕಿಂದು ಎಲ್ಲ ಚಾಪ್ಟರ್ದು ಇವೆಲ್ಲ ಮಾರ್ಕಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ ತಾವೆದ ಇನ್ನೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ ಮತ್ತು ಇದ್ರದ್ದು ಪಿ ಡಿ ಎಫ್ ಬೇಕಾಗಿತ್ತು ಅಂದರೆ ಪೇಯ್ಡ್ ಕ್ಯಾಂಡಿಡೆಟ್ಸಿಗೆ ಅಷ್ಟೇ ಅವೈಲೇಬಲ್ ಇದೆ ಯಾರೆಲ್ಲ ಪೇ ಮಾಡ್ತೀರಿ ಅವ್ರಿಗೆ ನಾನು ಪಿ ಡಿ ಎಫ್ ಕಳಿಸ್ತೀನಿ ನಿಮಗೆ ಫ್ರೀಯಲ್ಲಿ ಬೇಕು ಅಂದರೆ ವಿಡಿಯೋ ನೋಡಿ ತಾವು ಚೆನ್ನಾಗಿ ಪ್ರ್ಯಾಕ್ಟೀಸನ್ನು ಮಾಡಬಹುದು ಓಕೆ ಥರ್ಡ್ ಒನ್ ನೋಡ್ರಿ ಎ ಕೊಟ್ಟಿದ್ದಾನೆ ಒನ್ ಕಾಮ ಟೂ ಕಾಮ ಫೋರ್ ಬಿ ಕೊಟ್ಟಿದ್ದಾನೆ ಟೂ ಕಾಮ ಫೋರ್ ಕಾಮ ಫೈ ಸಿ ಕೊಟ್ಟಿದ್ದಾನೆ ಟೂ ಕಾಮ ಫೈ ಏನು ಔಟ್ ಮಾಡಂದ್ರೆ ಎ ಮೈನಸ್ ಬಿ ಅನ್ನ ಎ ಮೈನಸ್ ಸಿ ಕಂಡು ಹಿಡಬೇಕಂತಿ ಫಸ್ಟ್ ಎ ಮೈನಸ್ ಸಿ ಇದು ಅದ ಇಲ್ಲ ಇದು ಸಿ ಇದೆ ಎ ಮೈನಸ್ ಸಿ ಮಾಡಿರಿ ಟೂ ಕ್ಯಾನ್ಸಲ್ ಆಗ್ತದ ಏನು ಉಳಿತಾವಾಗ ಒನ್ ಕಾಮ ಫೋರ್ ಉಳಿತದ ನೋಡ್ರಿ ಒನ್ ಕಾಮ ಫೋರ್ ಬರೀಲ ರೈಟ್ ಒನ್ ಕಮ್ಮ ಫೋರ್ ಬರ್ದೇನಿ ನೋಡಿರಿ ಒನ್ ಕಮ್ಮ ಫೋರ್ ನೆಕ್ಸ್ಟ್ ಏನು ಬೇಕು ಇವಾಗ ಬಿ ಮೈನಸ್ ಸಿ ಬೇಕು ಬಿ ಮೈನಸ್ ಸಿ ರೈಟ್ ಬಿ ಇಲ್ಲದ ನೋಡ್ರಿ ಇಲ್ಲದ ನೋಡ್ರಿ ಬಿ ಇದು ಸಿ ಇದೆ ಅದಲ್ವ ಬಿ ಮೈನಸ್ ಸಿ ಮಾಡಿರಿ ಟೂ ಟು ಕ್ಯಾನ್ಸಲ್ ಆಗ್ತದೆ ಫೈವ್ ಫೈವ್ ಕ್ಯಾನ್ಸಲ್ ಆಗ್ತದೆ ಏನು ಉಳಿತದ ಇವಾಗ ಫೋರ್ ಉಳಿತದೆ ಕರೆಕ್ಟಾ ಎ ಮೈನಸ್ ಸಿ ಕ್ರಾಸ್ ಬಿ ಮೈನಸ್ ಸಿ ಮಾಡಬೇಕು ಇವೆರಡದು ಮಲ್ಟಿಪ್ಲಿಕೇಶನ್ ಕನ್ನಡ ರೀ ಏನಾಗ್ತದೆ ಅವಾಗ ಕನ್ನಡರಿ ಏನಾಗ್ತದವಾಗ ವಿಚ್ಕೊಳ್ಸು ಒನ್ ಕಮ್ಮ ಫೋರ್ ಒನ್ ಕಮ್ಮ ಫೋರ್ ಮತ್ತು ಫೋರ್ ಕಮ್ಮ ಫೋರ್ ಆಗ್ತದೆ ನೋಡಿರಿ ಅರ್ಥ ಆಯ್ತಲ್ವಾ ಒನ್ ಕಮ್ಮ ಫೋರ್ ಫೋರ್ ಕಮ್ಮ ಫೋರ್ ಇದು ಕರೆಕ್ಟ್ ಅದ ಸರ್ ಫೋರ್ ಕಮ್ಮ ಒನ್ ಫೋರ್ ಕಮ್ಮ ಫೋರ್ನು ಕರೆಕ್ಟ್ ಆಗ್ತದೇನ್ರಿ ಅಂದರೆ ಇದು ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಅಂದರೆ ಇಲ್ಲಿ ಫಸ್ಟ್ ಒನ್ ಕಮ್ಮ ಫೋರ್ ಬರಬೇಕು ಹಾಗಾಗಿ ಒನ್ ಕಮ್ಮ ಫೋರ್ ಇದ್ದಿದ್ದು ಬಿ ಅಲ್ಲಿದೆ ಇದು ಕರೆಕ್ಟ್ ಆಗ್ತದೆ ಓಕೆನಾ ನೆಕ್ಸ್ಟ್ ಇದೇ ಥರ ಫೋರ್ತ್ ಕ್ವೆಶನ್ ನೋಡೋಣ ಏನು ಕೊಟ್ಟಿದ್ದಾನ ಎ ಕೊಟ್ಟಿದ್ದಾನ ಬಿ ಕೊಟ್ಟಿದ್ದಾನ ಎ ಕ್ರಾಸ್ ಬಿ ಯೂನಿಯನ್ ಆಫ್ ಬಿ ಕ್ರಾಸ್ ಎ ಕನ್ನಡಿಬೇಕಂತ ಫಸ್ಟ್ ಎ ಕ್ರಾಸ್ ಬಿ ಕನ್ನಡಣಂತ್ರಿ ಓಕೆ ಎಸ್ ವೆರಿ ಗುಡ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಏನಾಗ್ತದೆ ರೀ ಒನ್ ಕಮ ಒನ್ ಆಗ್ತದ ಆಮೇಲೆ ಒನ್ ಕಮ ತ್ರೀ ಆಗ್ತದ ಟೂ ಕಮ ಒನ್ ಆಗ್ತದ ಟೂ ಕಮ ತ್ರೀ ಆಗ್ತದೆ ಏನಾಯ್ತಿದು ಎ ಕ್ರಾಸ್ ಬಿ ಆಯಿತು ಓಕೆ ಇವಾಗ ಬಿ ಕ್ರಾಸ್ ಎ ಕನ್ನಡಣ್ಣ ಅಂತ ಬಿ ಕ್ರಾಸ್ ಎ ಏನಿದೆ ಇದು ಫಸ್ಟ್ ಒನ್ ಬರೀರಿ ಒನ್ ಕಮ್ಮ ಒನ್ ಬರೀರಿ ಓಕೆ ಒನ್ ಕಮ್ಮ ಒನ್ ಆಯ್ತಾ ನೆಕ್ಸ್ಟ್ ತ್ರೀ ಕಮ್ಮ ಒನ್ ಬರೀರಿ ತ್ರೀ ಕಮ್ಮ ಒನ್ ನೆಕ್ಸ್ಟ್ ಒನ್ ಕಮ್ಮ ಟೂ ಬರೀರಿ ಒನ್ ಕಮ್ಮ ಟು ನೆಕ್ಸ್ಟ್ ತ್ರೀ ಕಮ್ಮ ಟೂ ಬರೀರಿ ಓಕೆ ತಿಳಿತ್ತಲ್ವ ಇದು ಎ ಕ್ರಾಸ್ ಬಿ ಇದು ಬಿ ಕ್ರಾಸ್ ಎ ಇವೆರಡ್ರದ್ದು ಯೂನಿಯನನ್ನು ಕಂಡಿಬೇಕಂತ ಕರೆಕ್ಟಾ ಯೂನಿಯನ್ ನೋಡೋಣವಾ ಒನ್ ಕಾಮ ಒನ್ ಎಲ್ಲಿದೆ ಇಲ್ಲಿದೆ ನೋಡ್ರಿ ಒನ್ ಕಮ್ಮ ಒನ್ ಇದೆ ನೆಕ್ಸ್ಟ್ ಒನ್ ಕಮ್ಮ ತ್ರೀ ಒನ್ ಕಮ್ಮ ತ್ರೀ ಇಲ್ಲಿದೆ ಓಕೆ ಒನ್ ಕಮ್ಮ ತ್ರೀ ಆಯಿತು ಒನ್ ಕಮ್ಮ ಒನ್ ಆಯಿತು ಟೂ ಕಾಮ ಒನ್ ಎಲ್ಲಿದೆ ನೋಡ್ರಿ ಇಲ್ಲಿದೆ ನೋಡ್ರಿ ಟು ಕಮ್ಮ ಒನ್ ನೆಕ್ಸ್ಟ್ ಟೂ ಕಮ್ಮ ತ್ರೀ ಇಲ್ಲಿ ಟೂ ಕಮ್ಮ ತ್ರೀ ಇದೆ ಓಕೆನಾ ಒನ್ ಕಮ್ಮ ಒನ್ ಆಯಿತು ಮತ್ತು ತ್ರೀ ಕಾಮ ಒನ್ ಅಲ್ಲಿದೆ ತ್ರೀ ಕಮ್ಮ ಒನ್ ಒನ್ ಕಮ ಟೂ ಎಸ್ ಇಲ್ಲಿದೆ ನೋಡಿರಿ ಒಂದು ಕಮರ್ ಟು ನೆಕ್ಸ್ಟ್ ತ್ರೀ ಕಮರ್ ಟು ಇಲ್ಲಿದೆ ನೋಡಿ ಕರೆಕ್ಟ್ ಅಲ್ವಾ ಸೊ ಎಲ್ಲ ನಿಮ್ಗೆ ಯಾವ ಆಪ್ಷನಲ್ಲಿ ಸಿಗ್ತಾಯಿದೆ ಈ ಆಪ್ಷನಲ್ಲಿ ಸಿಗ್ತಾ ಇದೆ ಹಾಗಾಗಿ ಎ ಆಪ್ಷನ್ ಏನಾಗ್ತದ್ರಿ ಕರೆಕ್ಟ್ ಆಗ್ತದ ತ್ರಿತಲ್ವಾ ಹ್ಞೂ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಚೆನ್ನಾಗಿ ಗಮನ ಇಟ್ಟು ಕೇಳ್ರಿ ಅರ್ಥ ಆಗ್ತದೆ ನಿಮಗೆ ಓಕೆ ನೆಕ್ಸ್ಟ್ ನೋಡಿರಿ ಫಿಫ್ತ್ ಕ್ವಶನ್ ಎ ಕೊಟ್ಟಿದ್ದನ್ನ ಬಿ ಕೊಟ್ಟಿದ್ದನ್ನ ಎ ಯೂನಿಯನ್ ಬಿ ಕನ್ನಡಿಬೇಕಂತ ಕ್ರಾಸ್ ಎ ಸೆಕ್ಷನ್ ಬಿ ಕನ್ನಡಿಬೇಕಂತ ನಾನು ಈಗಾಗಲೇ ಹೇಳಿದ್ದೀನಲ್ವಾ ಸೇಮ್ ಅದೇ ಥರ ಮಾಡಿರಿ ಓಕೆ ಫಸ್ಟ್ ಎ ಯೂನಿಯನ್ ಬಿ ಕಂಡ್ರಣ ಎ ಯೂನಿಯನ್ ಬಿ ಎೂನಿಯನ್ ಬಿ ಏನು ರೀ ಎಸ್ ಒನ್ ಕೊಮ್ಮ ಟು ತ್ರೀ ಏಟ್ ಎ ಸೆಕ್ಷನ್ ಬಿ ನೋಡಿರಿ ಎಷ್ಟಾಗ್ತದೆ ಇಂಟರ್ಸೆಕ್ಷನ್ ಬಿ ಎದಾಗ ಬಿ ದಾಗ ಏನು ಅದ ತ್ರೀ ಕಾಮನ್ ಅದ ಇಲ್ಲ ತ್ರೀ ಬರೀರಿ ಓಕೆ ಸೊ ಎರಡ್ರದ್ದು ಪ್ರೊಡಕ್ಟನ್ನು ಕನ್ನಡಿಬೇಕಂತ ಏನಾಗ್ತದೆ ನೋಡ್ರಿ ವಿಚ್ ಇಸ್ ಈಕ್ವಲ್ಸ್ ಟು ಒನ್ ಕಮ್ಮ ತ್ರೀ ಟು ಕಾಮ ತ್ರೀ ತ್ರೀ ಕಮ್ಮ ತ್ರೀ ಲಾಸ್ಟಲ್ಲಿ ಏಟ್ ಕಮ್ಮ ತ್ರೀ ಆಗ್ತದೆ ನೋಡ್ರಿ ಇದೇ ಸೀಕ್ವೆನ್ಸಲ್ಲಿ ಇರಬೇಕಾ ಫಸ್ಟ್ ಎ ಯೂನಿಯನ್ ಬಿದು ಎಲಿಮೆಂಟ್ಸ್ಗಳು ಬರಬೇಕು ನೆಕ್ಸ್ಟ್ ಎ ಸೆಕ್ಷನ್ ಬಿದು ಎಲಿಮೆಂಟ್ಸ್ಗಳು ಬರಬೇಕು ಓಕೆ ಒನ್ ಕಾಮ ತ್ರೀ ಇಲ್ಲದ ರೀ ಇಲ್ಲದ ನೋಡಿ ಒನ್ ಕಾಮ ತ್ರೀ ಟೂ ಕಾಮ ತ್ರೀ ತ್ರೀ ಕಮ್ಮ ತ್ರೀ ಏಟ್ ಕಮ್ಮ ತ್ರೀ ಬಿ ಆಪ್ಷನ್ ಕರೆಕ್ಟ್ ಆಗ್ತದೆ ಆತ ಕನ್ಫ್ಯೂಸ್ ಏನು ಮಾಡಿದ್ದಾನೆ ಇಲ್ಲಿ ಫಸ್ಟ್ ತ್ರೀ ಕಮ್ಮ ಒನ್ ಕೊಟ್ಟಿದ್ದಾನ ತ್ರೀ ಕಮ್ಮ ಟೂ ಕೊಟ್ಟಿದ್ದಾನೆ ತ್ರೀ ಕಮ್ಮ ತ್ರೀ ಕೊಟ್ಟಿದ್ದಾನೆ ತ್ರೀ ಕಮ್ಮ ಏಟ್ ಕೊಟ್ಟಿದ್ದಾನ ಅಂದರೆ ಇವೇ ಎಲ್ಲ ಎಲಿಮೆಂಟ್ಸ್ ಏನು ಕೊಟ್ಟಿದ್ದಾನ ಆತ ರೆಸಿಪ್ರೋಕಲ್ ಪ್ರೊಕಲ್ ಕೊಟ್ಟಿದ್ದಾನೆ ಅಂದರೆ ಸೆಕೆಂಡ್ ಎಲಿಮೆಂಟ್ ಎಲ್ಲ ಫಸ್ಟ್ ಕೊಟ್ಟು ಕನ್ಫ್ಯೂಸ್ ಮಾಡಿದ್ದಾನೆ ಸೊ ಇಲ್ಲಿ ಎ ಆಪ್ಷನ್ ಕರೆಕ್ಟ್ ಆಗೋಂಗಿಲ್ಲ ಬಿ ಆಪ್ಷನ್ ಏನದಂದರೆ ಕರೆಕ್ಟ್ ಆಗ್ತದ ತಿಳಿತಲ್ವಾ ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಮತ್ತು ಭಯ ಪಡ್ಲಾಕ ಹೋಗ್ಬೇಡ್ರಿ ಚೆನ್ನಾಗಿ ತಿಳ್ಕೊಳ್ರಿ ಚೆನ್ನಾಗಿ ತಿಳ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿರಿ ಓಕೆನಾ ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ಕಲ್ಸ್ ಟು ಜೀರೋ ಕೊಟ್ಟಿದ್ದಾನೆ ಬಿ ಅನ್ನೋದ ಟೂ ಕಮ್ಮ ಫೋರ್ ಕೊಟ್ಟಿದ್ದಾನೆ ಸಿ ಅನ್ನೋದ ಫೋರ್ ಕಮ್ಮ ಫೈ ಕೊಟ್ಟಿದ್ದಾನೆ ಓಕೆ ಸೊ ಈ ಥರ ನಿಮ್ಗೇನು ಕ್ವಶನ್ ಕೇಳೋದು ಡೌಟ್ ಹಾಗಾಗಿ ಇದೇನು ಜಾಸ್ತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಇಲ್ಲಿ ನಿಮಗೆ ಏದು ಎಲಿಮೆಂಟ್ಸ್ಗಳೇನು ಬರ್ತಾವಂದ್ರೆ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂನೇ ಕಂಡಿಬೇಕು ಓಕೆ ಐ ಥಿಂಕ್ ಮೇ ಬಿ ತ್ರೀ ಕಮೊ ಟೂ ಬರ್ಬೋದು ಹಾಂ ಎಸ್ ಮೈನಸ್ ತ್ರೀ ಕಮೊ ಟೂ ಅಥವಾ ಮೈನಸ್ ತ್ರೀ ಕಮ ಈ ಥರ ಬರ್ತದೆಯೇ ಬಿ ಇದು ಸಿ ಸಿಇದ್ ಕೊಟ್ಟಣ ಇದನ್ನು ಕನ್ನಡಿ ಬಟ್ ಈ ಥರ ನಿಮಗೆ ಕೇಳೋಂಗಿಲ್ಲ ಎಲ್ಲಿ ಅಂದರೆ ಆನ್ಯುವಲ್ ಎಕ್ಸಾಮಲ್ಲಿ ಮತ್ತು ಎಲ್ಲಿ ಕೇಳ್ತಾರಂದರೆ ಸಿ ಇ ಟಿ ಏನಿದೆ ಅಲ್ವಾ ಸಿ ಇ ಟಿಯಲ್ಲಿ ಕೇಳ್ಬೋದು ನೋಡಿರಿ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ಸ್ಗಳನ್ನ ಸಿ ಇ ಟಿಯಲ್ಲಿ ಕೇಳ್ಬೋದು ಹಾಗಾಗಿ ನೀವೇನಾದರೂ ಸಿ ಇ ಟಿ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಇದನ್ನು ನೋಡ್ಕೊಳ್ಳಿರಿ ಓಕೆ ನೆಕ್ಸ್ಟ್ ನೋಡಿರಿ ಏನಿದೆ ರೀ ಟೆಂತ್ ಕ್ವಶನ್ ಎಕ್ಸ್ ಇಸ್ಕ್ವಲ್ಸ್ ಟು ಎ ಕಾಮ ಬಿ ಕಾಮ ಸಿ ವಾಯ್ ಇಸ್ ಎಮ್ ಟಿ ಸೆಟ್ ನಲ್ ಸೆಟ್ ದ ನಂಬರ್ ಆಫ್ ಆರ್ಡರ್ ಪೇರ್ಸ್ ಇನ್ ಎಕ್ಸ್ ಇಂಟು ಅಥವಾ ಎಕ್ಸ್ ಕ್ರಾಸ್ ವಾಯ್ ಈಸ್ ಡ್ಯಾಶ್ ಅಂತ ಓಕೆ ಏನಾಗ್ತದೆ ನೋಡ್ರಿ ಇದ್ರದ್ದು ಎಸ್ ಕ್ವಶನ್ ನಂಬರ್ ಟೆನ್ ಟೆನ್ದು ಆನ್ಸರ್ ಬಂದುಬಿಟ್ಟು ಎ ಆಗ್ತದೆ ನೋಡಿರಿ ಯಾಕಂದ್ರೆ ನಿಮಗೆ ಇಲ್ಲಿ ವಾಯ್ ಜೀರೋ ಅದ ಇಲ್ಲ ಹಾಂ ಎ ಬಿ ಸಿ ಮತ್ತೆ ಈ ಕಡೆ ಜೀರೋ ಇದೆ ಅಂದರೆ ಅಥವಾ ಏನೋ ಇಲ್ಲಿ ಎಮ್ ಟಿ ಇದೆ ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತದೆ ನಮಗೆ ಜೀರೋನೇ ಬರ್ತದೆ ಹಾಂ ಆರ್ಡ್ರ್ ಪ್ಲೇಸ್ ಆಫ್ ಆರ್ಡ್ರ್ ಪೇರ್ ಆಫ್ ಎಕ್ಸ್ ಕ್ರಾಸ್ ವಾಯ್ ಏನಾಗ್ತದೆ ಅಂದರೆ ಜೀರೋ ಆಗ್ತದೆ ಕರೆಕ್ಟ್ ಅಲ್ವಾ ಹ್ಞೂ ಸೊ ನೆಕ್ಸ್ಟ್ ಲೆವೆಂತ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡ್ರಿ ಈ ಥರ ಕ್ವಶನ್ಸ್ ಕೇಳ್ತಾನೆ ನಿಮಗೆ ಇದನ್ನು ಚೆನ್ನಾಗಿ ತಿಳ್ಕೊಳ್ರಿ ಆಲ್ರೆಡಿ ನಾನು ಇದ್ರ ಮೇಲೆ ಈಗ ಒಂದು ಲೆಕ್ಕ ಹೇಳೀನಿ ಇನ್ನು ನಿಮಗೆ ಕನ್ಫ್ಯೂಷನ್ ಇದಿತ್ತು ಅಂದ್ರೆ ತಾವೇನು ಮಾಡಬಹುದು ಇನ್ನೊಂದು ಸರ್ತಿನ ಚೆನ್ನಾಗಿ ಕೇಳಿ ಅದನ್ನು ತಿಳ್ಕೊಬಹುದು ಓಕೆ ನೋಡೋಣವಾ ಕ್ವಶನ್ ಏನು ಏನಿದೆ ಅಂತ ಎಸ್ ಕ್ವಶನ್ ಬಂದ್ಬಿಟ್ಟು ಎಕ್ಸ್ ಬೈ ಟೂ ಮೈನಸ್ ಒನ್ ಈಸ್ಕ್ವಲ್ಸ್ ಟು ಟು ಫಸ್ಟ್ ಎಲೆಮೆಂಟ್ಸ್ಗಳು ಈಕ್ವಲ್ ಇದ್ದಿತ್ತು ಫಸ್ಟ್ ಎಲೆಮೆಂಟ್ ಇದು ಫಸ್ಟ್ ಎಲಿಮೆಂಟ್ ಕಾಮನ್ಸ್ಗಿಂತ ಮುಂಚೆ ಬರುತ್ತೆ ಇದು ಇವೆರಡು ಫಸ್ಟ್ ಎಲೆಮೆಂಟ್ಸ್ಗಳು ಅದಾವೆ x ಬೈ 2 ಮೈನಸ್ ಒನ್ is ಟೂ ಆಗ್ತದೆ ಹೌದಾ ಸೊ ಎಕ್ಸ್ ಬೈ ಟೂ ಇಜ್ಕೊಳ್ಸು ಮೈನಸ್ ಒನ್ಗೆ ಕಟ್ ತಗೊಂಬ್ರಿ ಪ್ಲಸ್ ಒನ್ ಆಗ್ತದ ಟೂ ಪ್ಲಸ್ ಒನ್ ಅಂದರೆ ತ್ರೀ ಆಗ್ತದೆ ಇದು ಡಿವೆಡೆಡ್ ಬೈ ಟೂ ಇದು ಕಟ್ ತೊಗೊಂಬರೀ ಇಂಟು ಆಗ್ತದೆ ತ್ರೀ ಟೂ ಅಂದರೆ ಸಿಕ್ಸ್ ಆಯ್ತು ಬಂತಲ್ವೋ ನಿಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಸಿಕ್ಸ್ ಬಂತು ಇದೇ ಆನ್ಸರ್ ಕರೆಕ್ಟ್ ಇದ್ದಿರ್ತದೆ ಯಾಕಂದರೆ ಇಲ್ಲೆಲ್ಲಿ ಸಿಕ್ಸ್ ಇಲ್ಲಲ್ವ ಫಸ್ಟ್ ಒನ್ ಹಾಗಾಗಿ ಇದೆ ಕರೆಕ್ಟ್ ಇನ್ನೊಂದು ವಾಯ್ ವೆಲಿಯೊಂದು ಕಣ್ಣಿಡ್ದು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ವಾಯ್ ಬೈ ನೈನ್ ಪ್ಲಸ್ ಒನ್ ಈಜು ಕೊಳಿಸ್ಟು ಅದಕ್ಕೆ ಕೊಳ್ದಿರ್ತದ ಸೆಕೆಂಡ್ ಟರ್ಮಿಗೆ ಸೆಕೆಂಡ್ ಟರ್ಮ್ ಅದಕ್ಕೆ ಕೊಳಿದಿರ್ತದ ಸೆಕೆಂಡ್ ಟರ್ಮಿಗೆ ಅದು ಒನ್ ಸೊ ವೈ ಬೈ ನೈನ್ ಈಜ್ ಕೊಳಿಸ್ಟು ಪ್ಲಸ್ ಒನ್ಗೆ ಕಡೆ ತೊಂಬ್ರಿ ಮೈನಸ್ ಒನ್ ಆಯಿತು ಒನ್ ಮೈನಸ್ ಒನ್ ಅಂದರೆ ಎಷ್ಟು ಎಷ್ಟಾಗ್ತದ ಜೀರೋ ಆಗ್ತದೆ ವಾಯ್ ಕೊಟ್ಟು ಎಷ್ಟು ಬಂತು ನಿಮಗೆ ಇಲ್ಲಿ ಜೀರೋ ಬತ್ತು ಹಾಗಾಗಿ ಬಿ ಆಪ್ಷನ್ ಕರೆಕ್ಟ್ ಇದೆ ರೀ ಓಕೆ ತಿಳಿತಲ್ವಾ ಅರ್ಥ ಆಯ್ತಾ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಲ್ ನೋಡ್ರಿ ರೈಟ್ ಏನದ ನೋಡ್ರಿ ಕ್ವಶನ್ ಈ ಥರ ಏನು ಡಿಫಿಕಲ್ಟ್ ಕೇಳಂಗಿಲ್ಲ ಇದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಬೇಡ್ರಿ ಜಸ್ಟ್ ನೋಡ್ಕೊಳ್ರಿ ಒನ್ ಟೈಮ್ ದ ಕ್ಟೇಷನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಎ ಹ್ಯಾಸ್ ನೈನ್ ಎಲಿಮೆಂಟ್ಸ್ ಓಕೆ ಟೂ ಆಫ್ ವಿಚ್ ಆರ್ ಮೈನಸ್ ಒನ್ ಕಾಮ ಜೀರೋ ಆ್ಯಂಡ್ ಜೀರೋ ಕಾಮ ಒನ್ ದ ರಿಮೈನಿಂಗ್ ಎಲಿಮೆಂಟ್ ಆಫ್ ಎ ಕ್ರಾಸ್ ಎ ಇಸ್ ಗಿವನ್ ಬೈ ಇಲ್ಲೇನು ಮಾಡಿದನತ್ತ ಅಂತಂದ್ರೆ ಎ ಕ್ರಾಸ್ ಎ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ನೈನ್ ಎಲಿಮೆಂಟ್ಸ್ ಬರ್ತಾವಂತ ಇದ್ರರ್ಥ ಎದಾಗ ಎಷ್ಟು ಎಲಿಮೆಂಟ್ಸ್ ಇದ್ದಿರ್ತಾವೆ ತ್ರೀ ಇದ್ದಿರ್ತಾವೆ ಹೌದಲ್ವ ಎಷ್ಟು ಇದ್ದಿರ್ತಾವ ತ್ರೀ ಇದ್ದಿರ್ತಾವೆ ಅದರಲ್ಲಿ ಆಲ್ರೆಡಿ ಏನು ಮಾಡಿದ್ದಾನಂದ್ರೆ ಟೂ ಕೊಟ್ಟಿದ್ದಾನೆ ಟೂ ಆಫ್ ಆರ್ ಮೈನಸ್ ಒನ್ ಕಾಮ ಜೀರೋ ಅಂತ ಆ್ಯಂಡ್ ಜೀರೋ ಕಮ್ಮ ಒನ್ ಅಂತ ದ ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ಎ ಕ್ರಾಸ್ ಎ ಈಸ್ ಗಿವನ್ ಬೈ ಡ್ಯಾಶ್ ಅಂತ ಸೊ ರಿಮೇನಿಂಗ್ ಎಲಿಮೆಂಟ್ಸ್ಗಳು ಏನೇನಾಗಿರ್ತಾವಂತ ನೈನಲ್ಲಿ ಎಷ್ಟು ಕೊಟ್ಟಿದ್ದಾನ ಅಂತ ಆಲ್ರೆಡಿ ಎರಡು ಕೊಟ್ಟಿದ್ದಾನೆ ಇದೊಂದು ಇದೊಂದು ಎರಡು ಕೊಟ್ಟಿದ್ದೆ ನೈನಲ್ಲಿ ಇನ್ನು ಸೆವೆನ್ ಅಂತ ಕೇಳಕತ್ತ ನಾವು ರೈಟ್ ಭಾಳ ಈಜಿ ಇದೆ ರೀ ಇದೇನು ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಕ್ವಶನ್ನೇ ಅಲ್ಲ ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದರೆ ಬಿ ಆಗ್ತದ ನೋಡಿರಿ ಓಕೆ ರೈಟ್ ಯಾಕಂದರೆ ಮೈನಸ್ ಒನ್ ಕಮ ಜೀರೋ ಒನ್ ಇದರ ಅರ್ಥ ಏನಂದರೆ ಇ ಎ ಸೆಟ್ಟಲ್ಲಿ ಏನೇನು ಅಂತ ಹೇಳ್ತೀನಿ ಮೈನಸ್ ಒನ್ ಜೀರೋ ಒನ್ ಇದ್ದಿರ್ತಾವೆ ಕರೆಕ್ಟ್ ಅಲ್ವಾ ಹ್ಞೂ ಸೊ ಕ್ರಾಸ್ ಮತ್ತು ಇದನ್ನೇ ಬರೀಬೇಕು ಅಂದರೆ ಮೈನಸ್ ಒನ್ ಜೀರೋ ಕಾಮ ಒನ್ ಇದ್ರದ್ದು ಮಲ್ಟಿಪ್ಲೈ ಮಾಡಿರಿ ನಿಮಗೆ ಸೆವೆನ್ ಎಲಿಮೆಂಟ್ಸ್ಗಳು ಬರಬೇಕು ಇಲ್ಲಿ ಎಷ್ಟು ಅದಾವ ಒನ್ ಟೂ ತ್ರೀ ಫೋರ್ ಫೈವ್ ಅದಾವ ಇದು ಆಗಂಗಿಲ್ಲ ಸಿಂಪಲಾಗಿ ಹೇಳ್ಬೇಕಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅದ ಇದನ್ನು ಆಗಂಗಿಲ್ಲ ಸೆವೆನ್ ಯಾವಾಗಲ ನೋಡ್ರಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಸಿಂಪಲ್ ಕ್ಯಾಲ್ಕುಲೇಷನ್ ಇಲ್ಲೇ ಸಿಕ್ತದೆ ನಿಮಗೆ ಸೆವೆನ್ ಒಟ್ಟು ಒಂಬತ್ತರೊಳಗೆ ಎಷ್ಟು ಕೊಟ್ಟಾನ ಇಲ್ಲಿ ಎರಡು ಕೊಟ್ಟಾನ ಇನ್ನೂ ಏಳು ಇದಿರ್ತಾವೆ ಹೌದಲ್ವಾ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ ಹ್ಞೂ ಇಲ್ಲಾಂದರೆ ಎರಡನ್ನ ಮಲ್ಟಿಪ್ಲೈ ಮಾಡಿರಿ ಮೈನಸ್ ಒನ್ ಕಮ ಜೀರೋ ಕಮ ಒನ್ ಗುಣಿಲೆ ಅಥವಾ ಕ್ರಾಸ್ ಪ್ರೊಡಕ್ಟ್ ಮೈನಸ್ ಒನ್ ಜೀರೋ ಒನ್ ಮೈನಸ್ ಒನ್ ಕಮ ಮೈನಸ್ ಒನ್ ಹಿಂಗೆ ಬರ್ಕೋತ ಹೋರಿ ಒಂಬತ್ತು ಬರ್ತಾವೆ ಅದರೊಳಗೆ ಏನಾದರೂ ಇವೆರಡು ತೆಗೆದು ಬಿಡ್ರಿ ಇನ್ನೂ ಏಳು ಏನಿದೆ ಅವುಗಳನ್ನು ಬರೀರಿ ಅರ್ಥ ಆಯ್ತಲ್ವಾ ರೈಟ್ ನೆಕ್ಸ್ಟ್ ನೋಡಿರಿ ಇವಾಗ ಕ್ವಶನ್ ನಂಬರ್ ಥರ್ಟೀನ್ ಥರ್ಟೀನು ಸಿಂಪಲ್ ಕ್ವಶನ್ ಇದೆ ರೀ ಈಜಿ ಕ್ವಶನ್ ಇದೆ ಇದನ್ನು ನೀವು ಈಸಿಯಾಗಿ ಸ್ಕೋರನ್ನು ಮಾಡಬಹುದು ಓಕೆ ರೈಟ್ ಏನಿದೆ ನೋಡ್ರಿ ಕ್ವೆಶನ್ ಇಫ್ ಎಕ್ಸ್ ಪ್ಲಸ್ ಒನ್ ಕಾಮ ವೈ ಮೈನಸ್ ಟು ಇಸ್ಕ್ವಲ್ಸ್ ಟು ತ್ರೀ ಕಾಮ ಒನ್ ದೆನ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಆರ್ ಡ್ಯಾಶ್ ಎಕ್ಸಿಗೆ ಎಷ್ಟು ಕೊಡಿಸಿದ್ರೆ ಎಕ್ಸ್ ಪ್ಲಸ್ ಒನ್ ಓಕೆ ಒನ್ಗೆ ಎಷ್ಟು ಕೊಡಿಸಿದ್ರೆ ನಮಗೆ ತ್ರೀ ಬರ್ತದ ಒನ್ನಿಗೆ ಟೂ ಕೊಡಿಸ್ಬೇಕು ಇದೊಂದು ಆಪ್ಷನ್ ಆಗ್ಬೋದು ಇದೊಂದು ಆಪ್ಷನ್ ಆಗ್ಬೋದು ಡೈರೆಕ್ಟಾಗಿ ಹೇಳಕ್ಕೆ ನೋಡ್ರಿ ವಾಯ್ ಮೈನಸ್ ಟೂ ಅಂತ ವಾಯ್ ಮೈನಸ್ ಟು ಈಕ್ವಲ್ ಟು ಒನ್ ಅಂತ ಅಂದರೆ ನಾವು ಎಷ್ಟರಲ್ಲಿ ಟೂ ಸಪ್ರೇಟ್ ಮಾಡಿದ್ರೆ ನಮಗೆ ಒನ್ ಬರ್ತದೆ ತ್ರೀ ತ್ರೀಯಲ್ಲಿ ನಮಗೆ ಟೂ ಸಪ್ರೇಟ್ ಮಾಡಿದ್ರೆ ಒನ್ ಬರ್ತದೆ ಇದು ಕರೆಕ್ಟ್ ಆಗ್ತದೆ ಓಕೆ ನಿಮಗೆ ನೀಟಾಗಿ ಹೇಳಬೇಕಂದ್ರೆ ಹೇಳ್ತೀನಿ ನೋಡಿರಿ ಏನಾದರೂ ಫಸ್ಟ್ ಇದು ಎಸ್ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ಸ್ ಟು ಏನಾಗಿರ್ತದೆ ತ್ರೀ ಆಗಿರ್ತದೆ ಎಕ್ಸ್ ಪ್ಲಸ್ ಒನ್ ಈಸ್ಕಲ್ಸ್ ಟು ತ್ರೀ ಎಕ್ಸ್ ಈಕ್ವಲ್ ಟು ಟೂ ಆಗ್ತದೆ ಕರೆಕ್ಟಾ ಓಕೆ ನೆಕ್ಸ್ಟ್ ನೋಡಿರಿ ವಾಯ್ ಮೈನಸ್ ಟೂ ವಾಯ್ ಮೈನಸ್ ಟು ಇಸ್ಕುಳಸ್ಟ್ ಒನ್ ಆಯಿತು ವಾಯ್ ಇಸ್ಕೊಳ್ಸು ಮೈನಸ್ ಟು ಈ ಕಟ್ ತೊಗೊಂಬ್ರಿ ಪ್ಲಸ್ ಟು ಆಗ್ತದೆ ಒನ್ ಪ್ಲಸ್ ಟು ಅಂದರೆ ತ್ರೀ ಆಯಿತು ಸೊ ದೇರ್ ಫೋರ್ ವಾಯ್ಸ್ಕುಳಷ್ಟು ಎಷ್ಟು ಆಯಿತು ತ್ರೀ ಆಯಿತು ಇಲ್ಲಿ ನಿಮಗೆ ಬಿ ವ್ಯಾಲ್ಯೂನು ಸಾರಿ ಬಿ ಆಪ್ಷನ್ ಕರೆಕ್ಟ್ ಅದ ಅಲ್ಲಿ ಎಕ್ಸ್ ವ್ಯಾಲ್ಯೂನು ಟು ಅದ ವಾಯ್ ವ್ಯಾಲ್ಯೂ ತ್ರೀ ಇದೆ ಅದೇ ಸಿಕ್ತಲ್ವ ನಿಮಗೆ ಎಕ್ಸ್ ಈಕ್ವಲ್ ಟು ಟು ವಾಯ್ ಈಕ್ವಲ್ ಟು ತ್ರೀ ಓಕೆ ರೈಟ್ ಸಿಂಪಲ್ ಆದರೆ ಏನು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಓಕೆನಾ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ಟಿ ನೋಡೋಣ ಅಂತ ಫೋರ್ಟೀನ ಈಗಾಗಲೇ ಹೇಳಿದ್ದೀನಲ್ವ ಅದೇ ಥರ ಇದ್ದಿರ್ತದೆ ನೋಡಿರಿ ಸಿಂಪಲ್ ಕ್ವಶನ್ ಅಂತ ಫೋರ್ಟೀನ್ ಫೋರ್ಟೀನ್ ತಂದು ಏನದ ರೀ ಪಿ ಕ್ರಾಸ್ ಪಿ ಕ್ರಾಸ್ ಪಿ ಕನ್ನಡಿ ಬೇಕಂತ ಅಂದರೆ ಒನ್ ಕಾಮ ಟು ಕ್ರಾಸ್ ಒನ್ ಕಮ ಟು ಕನ್ನಡಿರಿ ಫಸ್ಟ್ ಏನು ಬರ್ತಿದ್ರದ್ದು ಒನ್ ಕಾಮ ಒನ್ ಒನ್ ಕಾಮ ಟು ಓಕೆ ಒನ್ ಕಾಮ ಒನ್ ಒನ್ ಕಾಮ ಟು ಆಮೇಲೆ ಟು ಕಾಮ ಒನ್ ಹ್ಞೂ ಒನ್ ಕಮ್ಮ ಒನ್ ಆಯಿತು ಒನ್ ಕಮ್ಮ ಟೂ ಆಯಿತು ಓಕೆ ನೆಕ್ಸ್ಟ್ ಒನ್ ಕಮ್ಮ ಟು ಟು ಕಮ್ಮ ಟು ಟು ಕಮ್ಮ ಒನ್ ಟು ಕಮ್ಮ ಟೂ ಬರೀರಿ ಕರೆಕ್ಟ್ ಅಲ್ವಾ ಎಷ್ಟು ಬಂದಿಲ್ ನಿಮಗೆ ನಾಲ್ಕು ಬಂದು ಎರಡು ತೊಗೋಬೇಕು ಹೆಚ್ಚಿಗೆ ಇನ್ನೆಷ್ಟು ತೊಗೋಬೇಕು ಇನ್ನೆರಡು ಹೆಚ್ಚಿಗೆ ತೊಗೋಬೇಕು ಯಾವ್ದಾವ ಎರಡು ಯಾವ್ದು ತೊಗೋಬೇಕು ಏನಿದೆ ಇಲ್ಲ ನಮಗೆ ಪಿ ಕ್ರಾಸ್ ಪಿ ಕ್ರಾಸ್ ಪಿ ಅದ ಇಲ್ಲ ಇದಿಷ್ಟು ಜಾಗದಾಗ ನಾಲ್ಕು ಎಲಿಮೆಂಟ್ಸ್ಗಳು ಬಂದು ಕರೆಕ್ಟಾ ಸೊ ಇನ್ನೊಂದು ಏನು ಮಾಡಬೇಕು ಅಂದರೆ ಇವ್ ನಾಲ್ಕು ಎಲಿಮೆಂಟ್ಸ್ ಜೊತೆ ಇನ್ನೊಂದನ್ನು ಮಲ್ಟಿಪ್ಲೈ ಮಾಡಬೇಕು ಪಿ ಇಂದನೇ ಮಲ್ಟಿಪ್ಲೈ ಮಾಡಬೇಕು ಏನಾದರೂ ಅದು ಒನ್ ಕಾಮ ಟೂ ಅಂತ ಓಕೆ ಒನ್ ಕಾಮ ಟೂದಿಂದ ಇವ್ ನಾಲ್ಕು ಕ ಮಲ್ಟಿಪ್ಲೈ ಮಾಡಿರಿ ಯಾವ್ದು ಆನ್ಸರ್ ಬರ್ತದ ನೋಡಿರಿ ಅದನ್ನು ನಂಗೆ ಹೇಳಿರಿ ಓಕೆ ನಾ ಡೈರೆಕ್ಟ್ ಹೇಳ್ತೀನಿ ನಿಮಗೆ ಇದು ಅರ್ಥ ಆಗ್ಯದ ಅಂಥೇಳಿ ಯಾವ್ದು ಬರ್ತದಂದ್ರೆ ಎ ಆಪ್ಷನ್ ಬರ್ತದೆ ನೋಡಿರಿ ಓಕೆ ಇದನ್ನು ಇನ್ನೊಂದು ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಇವು ನಾಲ್ಕು ಟರ್ಮ್ಗಳನ್ನು ಇವೆರಡು ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎ ಆಪ್ಷನ್ ಕರೆಕ್ಟ್ ಬರ್ತದೆ ಓಕೆ ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳಬೇಕಂದ್ರೆ ಒನ್ ಟೂ ತ್ರೀ ಫೋರ್ ಇಂಟು ಟೂ ಅಂದರೆ ಏಟ್ ಏಟ್ ಎಲಿಮೆಂಟ್ಸ್ಗಳೆಲ್ಲ ನೋಡಿರಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ಅದಾವೆ ಎಷ್ಟು ಅದಾವ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಅದ ಇದು ಆಗಂಗಿಲ್ಲ ಡೈರೆಕ್ಟ್ ರಿಮೂವ್ ಮಾಡ್ಬೋದು ಇದನ್ನು ಆಗಂಗ್ಲಿ ಇದನ್ನು ಆಗಂಗಿಲ್ಲ ಹಿಂಗನೂ ಮಾಡ್ಬೋದು ನೋಡಿರಿ ಹ್ಞೂ ಓಕೆ ತ್ರೀತಲ್ವಾ ರೈಟ್ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟೀನ್ ನೋಡಿರಿ ಫಿಫ್ಟೀನ್ ಕ್ವಶನ್ ಅಂದರೆ ಇದನ್ನು ನೀವೇ ಮಾಡಿರಿ ತುಂಬ ಈಸಿ ಇದೆ ರೀ ಏನು ಅಂದರೆ ಎ ಕ್ರಾಸ್ ಬಿ ಕೊಟ್ಟಿದ್ದಾನೆ ದೆನ್ ಸೆಟ್ ಎ ಆ್ಯಂಡ್ ಬಿ ಆರ್ ಎ ಕ್ರಾಸ್ ಬಿ ಕೊಟ್ಟಿದ್ದಾನೆ ಎ ಸೆಟ್ ಮತ್ತು ಬಿ ಸೆಟ್ ಹೇಳ್ತಾ ಇದ್ದಾನೆ ಫಸ್ಟ್ ಎಲಿಮೆಂಟ್ಸ್ಗಳು ಏನಿರ್ತದೆ ಎ ಸೆಟ್ಟಿಂದ ಇದ್ದಿರ್ತಾವೆ ಅದರಲ್ಲಿ ಫಸ್ಟ್ ಫಸ್ಟ್ ಎಲಿಮೆಂಟ್ಸ್ ಏನಿದಿರ್ತವೆ ಅದು ಎ ಸೆಟ್ಟಿಂದ ಇದ್ದಿರ್ತದೆ ಸೆಕೆಂಡ್ ಎಲಿಮೆಂಟ್ಸ್ಗಳು ಏನಾದಿರ್ತದೆ ಬಿ ಸೆಟ್ಟಿಂದ ಇದ್ದಿರ್ತದೆ ಫಸ್ಟ್ ರೀ ಪಿ ಪಿ ಎಮ್ ಎಮ್ ಅದ ಅಂದರೆ ಪಿ ಮತ್ತು ಎಮ್ ಎದು ಸೆಕೆಂಡ್ ಕ್ಯೂ ಆರ್ ಕ್ಯೂ ಆರ್ ಅದ ಅಂದರೆ ಅದು ಬಿ ಸೆಟ್ಟಿಂದ ಎಲಿಮೆಂಟ್ಸ್ಗಳು ಇದಿರ್ತಾನೆ ನೋಡಿರಿ ಪಿ ಎಮ್ ಕ್ಯೂ ಆರ್ ಇಲ್ಲದ ನೋಡಿರಿ ಎಸ್ ಎ ಆಪ್ಷನ್ ಕರೆಕ್ಟ್ ಅದ ನೋಡಿರಿತಲ್ವಾ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಏನಿದೆಪ್ಪ ಕ್ವೆಶನ್ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ ಈ ಥರ ನಿಮಗೆ ಒಂದು ಕ್ವಶನ್ ಕೇಳ್ತಾನೆ ಇದನ್ನು ಚೆನ್ನಾಗಿ ತಿಳ್ಕೊಳ್ರಿ ಓಕೆ ಎಫ್ ಆಫ್ ಎಕ್ಸ್ ಇಸ್ಕಲ್ಸ್ ಟು ಎಕ್ಸ್ ಕ್ಯೂಬ್ ಅಂತ ಜಿ ಆಫ್ ಎಕ್ಸ್ ಏನದ ಎಕ್ಸ್ ಸ್ಕ್ವೈರ್ ಪ್ಲಸ್ ಒನ್ ಬಿ ಟೂ ರಿಯಲ್ ಫಂಕ್ಷನ್ ದೆನ್ ಸಿಂಪಲ್ ಕ್ವಶನ್ಸ್ಗಳದಾವೆ ರೀ ಏನು ಕೇಳಕತ್ತಾನ ಇಲ್ಲಿ ಫಸ್ಟ್ ಒನ್ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ಎಫ್ ಆಫ್ ಎಕ್ಸ್ ಏನದು ಅದನ್ನು ಬರೀರಿ ಎಫ್ ಆಫ್ ಎಕ್ಸ್ ಏನದು ಎಕ್ಸ್ ಕ್ಯೂಬ್ ಅದೇ ಇಲ್ಲಿ ಎಕ್ಸ್ ಕ್ಯೂಬ್ ಬರೀರಿ ಇಲ್ಲಿ ಪ್ಲಸ್ ಅದ ಇಲ್ಲಿ ಪ್ಲಸ್ ಹಾಕಿರಿ ಜಿ ಆಫ್ ಎಕ್ಸ್ ಏನದಾ ನೋಡಿರಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಒನ್ ಅದ ಕರೆಕ್ಟ್ ಅಲ್ವಾ ಏನು ಬಂತಿಲ್ಲ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಎಕ್ವಯರ್ ಪ್ಲಸ್ ಒನ್ ಎಲ್ಲದ ನೋಡ್ರಿ ಇದು ಬಿ ಆಪ್ಷನ್ ಕರೆಕ್ಟ್ ಅದ ಡಿ ಆಗಂಗೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವಯರ್ ಒನ್ ಇರಬೇಕು ಹಾಗಾಗಿ ಬಿ ಆಪ್ಷನ್ ಕರೆಕ್ಟ್ ಆಗ್ತದೆ ತ್ರೀತಲ್ವಾ ಸೇಮ್ ಅದೇ ಥರ ನೋಡಿರಿ ಇವಾಗ ಎಫ್ ಮೈನಸ್ ಜಿ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಅಂದರೆ ಇಷ್ಟ ಎಕ್ಸ್ ಕ್ಯೂಬ್ ಅದ ನೋಡಿರಿ ಮೈನಸ್ ಜಿ ಎಫ್ ಎಕ್ಸನ್ನು ಬ್ರ್ಯಾಕೆಟಲ್ಲಿ ಬರ್ಕೋರಿ ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಜ್ ಮಾಡ್ಕೊತಾರೆ ಓಕೆ ಜಿ ಎಫ್ ಅನ್ನ ಬ್ರ್ಯಾಕೆಟಲ್ಲಿ ಬರ್ಕೊಳ್ರಿ ಎಕ್ಸ್ ಕ್ಯೂಬ್ ಇಟ್ ಈಸ್ ಬರೀ ರೀ ಮೈನಸ್ನಿಂದ ಮಲ್ಟಿಪ್ಲೈ ಮಾಡ್ರಿ ಇದು ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಫ್ ಪ್ಲಸ್ ಮೈನಸ್ ಒನ್ ಆಗ್ತದೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ಕ್ವಯರ್ ಮೈನಸ್ ಒನ್ ಡಿ ಆಪ್ಷನ್ ಅದ ನೋಡ್ರಿ ತ್ರೀ ರೈಟ್ ಓಕೆ ನೆಕ್ಸ್ಟ್ ನೋಡಿರಿ ಇವಾಗ ನೈಂಟಿ ಒನ್ ನೋಡೋಣ ಫಸ್ಟ್ ನಿಮಗೆ ಎಫ್ ಆಫ್ ಎಕ್ಸ್ ಇಲ್ಲಿ ಬರ್ಕೋತಿ ನೋಡಿರಿ ಏನಿದೆ ಎಕ್ಸ್ ಕ್ಯೂಬ್ ಇದೆ ಜಿ ಎಫ್ ಎಕ್ಸ್ ಆಲ್ರೆಡಿ ಕೊಟ್ಟಿದ್ದಾನೆ ಇಲ್ಲ ಇಲ್ಲಿ ನಿಮಗೆ ಕಾಣಲಾಗಿದೆ ಅಂತ ನಾನು ಬರಲಿಕ್ಕೆ ಇದು ಅಷ್ಟೇ ಹ್ಞೂ ಎಫ್ ಇಂಟು ಜಿ ಆಫ್ ಎಕ್ಸ್ ಅಂತ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಎರಡನ್ನ ಮಲ್ಟಿಪ್ಲೈ ಮಾಡಿರಿ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೈರ್ ಪ್ಲಸ್ ಒನ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಟು ದಿ ಪವರ್ ಫೈ ಆಯಿತು ಪ್ಲಸ್ ಎಕ್ಸ್ ಕ್ಯೂಬ್ ಇಂಟು ಒನ್ ಅಂದರೆ ಎಕ್ಸ್ ಕ್ಯೂಬ್ ಆಯ್ತದೆ ನೋಡಿರಿ ಕರೆಕ್ಟೇ ಏನು ಬಂತಿವಾಗ ಎಕ್ಸ್ ಟು ದಿ ಪವರ್ ಫೈ ಪ್ಲಸ್ ಎಕ್ಸ್ ಕ್ಯೂಬ್ ಬಂತು ನೋಡಿರಿ ಈ ಆಪ್ಷನ್ ಕರೆಕ್ಟ್ ಅದ ರೀ ಹೌದಾ ನೆಕ್ಸ್ಟ್ ಇದೇ ಥರ ಇವಾಗ ಏನು ಮಾಡ್ಬೇಕು ನಾವು ಎಫ್ ಬೈ ಜಿ ಆಫ್ ಎಕ್ಸ್ ಅಂತ ಅಂದರೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಅಂದರೆ ಎಷ್ಟು ಅದ ಎಕ್ಸ್ ಸ್ಕ್ವೈರ್ ಪ್ಲಸ್ ಒನ್ ಅದ ಅಲ್ಲಿ ಅದನ್ನು ಹಾಕ್ಬೇಕು ಅಷ್ಟೇ ನೋಡಿರಿ ಯಾವ್ದು ಆಪ್ಷನ್ ಅದ ಇದು ಎಕ್ಸ್ ಕ್ಯೂಬ್ ಬೈ ಎಕ್ಸ್ಕ್ವೈರ್ ಪ್ಲಸ್ ಒನ್ ಸಿ ಆಪ್ಷನ್ ಅದ ನೋಡಿರಿ ತ್ರಿತಲ್ವಾ ತುಂಬ ಈಜಿ ಇದೆ ರೀ ಆತ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿರ್ತಾನೆ ಅದನ್ನ ತಲೆಯಲ್ಲಿ ಇಟ್ಕೊಳ್ರಿ ಮತ್ತು ಜಿ ಆಫ್ ಎಕ್ಸ್ ಏನು ಕೊಟ್ಟಿರ್ತಾನೆ ಅದನ್ನ ತಲೆಯಲ್ಲಿ ತಲೆಯಲ್ಲಿಕೊಳ್ರಿ ಆತ ಎಫ್ ಆಫ್ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ಗೆ ಅದನ್ನಂದ್ರೆ ಎರಡನ್ನ ಕೂಡಿಸ್ಬೇಕು ಹ್ಞೂ ಇಲ್ಲ ಮಾಡಿನಲ್ಲಿ ಮೇಲ್ಗಡೆ ಇದನ್ನು ಚೆನ್ನಾಗಿ ನೋಡಿ ಪ್ರ್ಯಾಕ್ಟೀಸ್ ಮಾಡಿರಿ ಹಾಂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ ಇದು ಹ್ಞೂ ಇದೇ ಥರ ನಾನು ನಿಮಗೆ ಇಲ್ಲಿ ಕೆಲವೊಂದು ಹೋಮ್ವರ್ಕ್ ಅದಾವ ಇವುಗಳನ್ನು ನೀವು ಮಾಡಿರಿ ಹಾಂ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ನಿಮಗೆ ಎಫ್ ಆಫ್ ಎಕ್ಸ್ ಅಂದರೆ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಇದೆ ಜಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೈರ್ ಇದೆ ಇದ್ದು ಪ್ಲಸ್ ಕಂಡೀಬೇಕು ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅದಲ್ಲ ಎಫ್ ಆಫ್ ಎಕ್ಸ್ ಅಂದರೆ ಏನದ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್

ಎಕ್ಸ್ ಸ್ಕ್ವೇರ್ ಇಂಟು ಸ್ಕ್ವೇರ್ಟ್ ಆಫ್ ಎಕ್ಸ್ ಆಗ್ತದೆ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಯ್ತು ನೋಡಿರಿ ಓಕೆ ಎಕ್ಸ್ ಕ್ಯೂಬ್ ಆಯಿತು ಇದು ನೋಡ್ರಿ ಆಪ್ಷನ್ ಎಲ್ರಿ ಅದೇನು ಎಕ್ಸ್ ಸ್ಕ್ವೇರ್ ಇಂಟು ರೂಟ್ ಎಕ್ಸ್ ಅಲ್ಲಿ ನೋಡಿರಿ ರೂಟ್ ಎಕ್ಸ್ ಅಂದರೆ ಎಕ್ಸ್ ದಿ ಪವರ್ ಒನ್ ಬೈ ಟು ಅಂತ ಬರಿಬೋದು ನಾವು ಇದನ್ನ ಏನಂತ ಬರಿತೀವಿ ನಾವು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ದಿ ಪವರ್ ಒನ್ ಬೈ ಟು ಅಂತ ಅಂದರೆ ಇದೇನಾಗ್ತದೆ ಎಸ್ ಟೂ ಪ್ಲಸ್ ಒನ್ ಬೈ ಟೂ ಆಗ್ತದೆ ನೋಡಿರಿ

ಅವುಗಳನ್ನು ಸಹ ತಾವು ಚೆನ್ನಾಗಿ ಪ್ರ್ಯಾಕ್ಟೀಸನ್ನು ಮಾಡಿರಿ ಓಕೆ ನೋಡ್ರಿ ಏನಿದೆ ಅಡಿಷ್ನಲ್ ಕ್ವೆಶನ್ಸ್ಗಳು ಎಸ್ ಲಾಸ್ಟ್ ಮೂಮೆಂಟ್ ಅದ ರೀ ಯಾರು ಯಾವುದೇ ಕಾರಣಕ್ಕೂ ಟೈಮನ್ನು ವೇಸ್ಟ್ ಮಾಡಿಬಿಡ್ರಿ ನೀಟಾಗಿ ತಿಳ್ಕೊಂಡು ಪ್ರ್ಯಾಕ್ಟೀಸನ್ನು ಮಾಡ್ರಿ ಓಕೆ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ ಒಂದು ನಾಲ್ಕೈದು ಮಾರ್ಕ್ ಹೆಚ್ಚು ಕಡಿಮೆ ಆಗ್ತಾವೆ ಅಷ್ಟೇ ಸೆಕೆಂಡ್ ಪಿ ಸಿದಾಗ ಮತ್ತು ಚೆನ್ನಾಗಿ ಓದಕತ್ತೀರಂತ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಇವಾಗ ನಾವು ಕೊಡೋದು ಇನ್ನೊಂದು ಏನು ಅಂದರೆ A set has 1, 2, 3, okay. Then the total number of distinct relations can be defined over a, a nth. Total, total number of, total number of distinct, distinct relations, relations, relations.

ಅಂದರೆ ಟು ಟು ದಿ ಫೋರ್ ಎನ್ ಇದೆ ರೀ ಎನ್ ಈಕ್ವಲ್ ಟು ಏನು ಬರ್ತದೆ ತ್ರೀ ಕ್ರಾಸ್ ತ್ರೀ ಇದು ಎನ್ ಆಫ್ ಎ ಕ್ರಾಸ್ ಎ ಅಂತ ಎಷ್ಟು ಬರ್ತಿಲ್ಲ ಎನ್ ಆಫ್ ಎ ಕ್ರಾಸ್ ಎ ಅಂದರೆ ನಿಮಗೆ ನೈನ್ ಬರ್ತದೆ ಹಾಗಾಗಿ ಟು ಟು ದಿ ಪೋರ್ ಎನ್ ಅಂದರೆ ಟು ಟು ದಿ ಪೋರ್ ನೈನ್ ಆಗ್ತದೆ ನೋಡಿರಿ ಓಕೆನಾ ಸೊ ಇದೊಂದು ಕ್ವಶನ್ ಕೇಳ್ಬೋದು ನಿಮಗೆ ಮತ್ತು ಇದು ಬಿಟ್ಟು ಮತ್ತೆ ಯಾವ್ದು ಕೇಳ್ಬೋದು ಅಂತಂದರೆ ಇದೇ ಥರನೇ ಕೇಳ್ತಾನೆ ನೋಡಿರಿ ಓಕೆ ಇದನ್ನು ಬರ್ಕೋರಿ ರೈಟ್ ನನಗೂ ಸ್ವಲ್ಪ ಜಾಗ ಇಲ್ಲ ಹಾಗಾಗಿ ನಾನು ಅಳಕಿಸಿ ಮತ್ತೆ ಹೇಳ್ತೀನಿ ಇನ್ನೊಂದು ಕ್ವಶನ್ ಅದನ್ನು ಪೌಸ್ ಮಾಡಿ ಬರ್ಕೋರಿ ನೀವು ರೈಟ್ ಸೊ ಇನ್ನೊಂದು ಕ್ವಶನ್ ಇದೆ ನೋಡಿರಿ ಏನಿದೆಪ್ಪ ಕ್ವಶನ್ ಅಂತಂದರೆ ನಿಮಗೆ ಟಿ ಸಿ ಇ ಟಿಯಲ್ಲೂ ಕೇಳ್ಬೋದುವು ಮತ್ತು ನಿಮ್ಮದು ಆನ್ಯುವಲ್ ಎಕ್ಸಾಮಲ್ಲೂ ಕೇಳ್ಬೋದು ನೋಡ್ರಿ ಹಾಂ ಚೆನ್ನಾಗಿ ತಿಳ್ಕೊಳ್ರಿ ಏನಿದೆ ಕ್ವೆಶನ್ ಅಂತಂದರೆ ರೈಟ್ ಎನ್ ಆಫ್ ಎ ಇಸ್ಕಲ್ಸ್ ಟು ಇಫ್ ಎನ್ ಆಫ್ ಎ ಇಸ್ಕಲ್ಸ್ ಟು ಫೈ ಆ್ಯಂಡ್ ಎನ್ ಆಫ್ ಬಿ ಈಸ್ಕಲ್ಸ್ ಟು ಸೆವೆನ್ ಓಕೆ

ಇವಾಗ ಟು ಟು ದಿ ಪವರ್ ಏನು ಫಾರ್ಮುಲಾಕಂದ್ರಲ್ಲ ಟು ಟು ದಿ ಪವರ್ ಥರ್ಟಿ ಫೈವ್ ಆಗ್ತದೆ ನೋಡಿರಿ ಓಕೆ ಟು ಟು ದಿ ಪವರ್ ಥರ್ಟಿ ಫೈ ಆಯ್ತಲ್ವ ಹಾಂ ತಿಳಿತಲ್ವ ಸಿಂಪಲ್ ಕ್ವೆಶನ್ಸ್ ಇವುಗಳನ್ನ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಹ್ಞೂ ಅದನ್ನು ಬಿಟ್ರೆ ಎಸ್ ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡಿರಿ ಹಾಂ ಇವು ಸ್ವಲ್ಪ ಇವೆಲ್ಲ ಅಪ್ಲೈಡಲ್ಲಿ ಬರ್ತಾವ ನಿಮಗೆ ಇಲ್ಲಿ ಸಿ ಇ ಟಿಯಲ್ಲಿ ಕೇಳೇ ಕೇಳತ್ತ ನೋಡಿರಿ ಇಂಥ ಕ್ವಶನ್ಗಳು ಹ್ಞೂ ಇಲ್ಲಿ ಏನಿಗೆ ಕೇಳಿಲ್ಲ ಅಂದ್ರೂ ಸಿ ಸಿಟಿಯಲ್ಲಿ ಕೇಳತ್ತಾನೆ ಏನಾದರೂ ನೋಡ್ರಿ ಕ್ವಶನ್ ಬೇಕಂದ್ರೆ ಇದನ್ನು ಹೋಮ್ವರ್ಕ್ ಮಾಡಿರಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಓಕೆ ಮತ್ತೇನು ಕೊಟ್ಟಿದ್ದಾನೆ ಇಲ್ಲಿ ಅಂತಂದರೆ ಎಫ್ ಆಫ್ ಜೀರೋ ಈಕ್ವಲ್ ಟು ತ್ರೀ ಕೊಟ್ಟಿದ್ದಾನೆ ಅಂದರೆ ಎಕ್ಸ್ ಇದಲ್ಲಿ ಜೀರೋ ಆಗದ್ರೆ ತ್ರೀ ಬರ್ತದಂತ ಎಫ್ ಆಫ್ ಎಕ್ಸಿದಲ್ಲಿ ಟೂ ಹಾಕಿದ್ರೆ ನಮ್ಗೆ ಬರ್ತದಂತ ಒನ್ ಬರ್ತದಂತ ಏನು ಕಂಡು ಬೇಕಂದ್ರೆ ದೆನ್ ಎಫ್ ಆಫ್ ಒನ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ ಓಕೆ ಎಫ್ ಆಫ್ ಒನ್ ಹಾಕಿದಾಗ ಏನು ಬರ್ತಂತ ಕೇಳತ್ತ ವೆರಿ ಸಿಂಪಲ್ ರೀ ಇಲ್ಲಿ ಹೇಳ್ತೀನಿ ನೋಡ್ರಿ ಎಫ್ ಆಫ್ ಜೀರೋ ಹಾಕಬೇಕು ಇಲ್ಲಿ ಎಕ್ಸಿದಲ್ಲಿ ಜೀರೋ ಹಾಕೋಣ ಟೂ ಇಂಟು ಜೀರೋ ಅಂದರೆ ಜೀರೋನೇ ಬರ್ತದೆ ಬಿ ಇಂಟು ಜೀರೋ ಅಂದರೆ ಜೀರೋನೇ ಬರ್ತದೆ ಸಿ ಬರ್ತದೆ ನೋಡ್ರಿ ಬರೀ ಸಿ ಉಳಿತದಿಲ್ ಎಫ್ ಅಫ್ ಜೀರೋ ಅಂದರೆ ಸಿ ಅಥವಾ ಎಫ್ ಎಫ್ ಜೀರೋ ಅಂದರೆ ಅಲ್ರ ಆಲ್ರೆಡಿ ಆಯ್ತಾ ತ್ರೀ ಕೊಟ್ಟಿದ್ದಾನೆ ಎಫ್ ಎಫ್ ಜೀರೋ ಏನು ಬಂದ ನಮಗಿಲ್ಲಿ ಸಿ ಬಂದದ್ದು ಸಿ ವ್ಯಾಲ್ಯೂ ಎಷ್ಟು ಬಂತಿಲ್ಲ ನಮಗೆ ತ್ರೀ ಬತ್ತು ಓಕೆ ನೆಕ್ಸ್ಟ್ ಎಫ್ ಎಫ್ ಟೂ ಅಂದರೆ ಎಕ್ಷದಲ್ಲಿ ಟೂ ಹಾಕೋಣಂತ ರೀ ಟೂ ಸ್ಕ್ವೇರ್ ಅಂದರೆ ಫೋರ್ ಆಯಿತು ಫೋರ್ ಟೂ ಜ ಏಟ್ ಆಗ್ತದ ಪ್ಲಸ್ ಪ್ಲಸ್ ಎಕ್ಸ್ ಇದ್ದಲ್ಲಿ ಟೂ ಹಾಕೋಣಂತೆ ಟೂ ಇನ್ ಟು ಬಿ ಅಂದರೆ ಟೂ ಬಿ ಆಗ್ತದೆ ಓಕೆ ಪ್ಲಸ್ ಸಿದಲ್ಲಿ ಏನು ಬಂತು ನಮಗಿಲ್ಲಿ ತ್ರೀ ಬತ್ತು ಓಕೆ ಎಫ್ ಎಫ್ ಟು ಅಂದರೆ ಏನದ ರೀ ಒನ್ ಅದ ವಿಚ್ ಇಸ್ ಈಕ್ವಲ್ಸ್ ಟು ವಿಚ್ ಇಸ್ ಈಕ್ವಲ್ಸ್ ಟು ಎಫ್ ಎಫ್ ಟು ಅಂದರೆ ಒನ್ ಹಾಕೋಬೇಕು ಇಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ವಿಚ್ ಇಸ್ ಈಕ್ವಲ್ಸ್ ಟು ಏಟ್ ಪ್ಲಸ್ ತ್ರೀ ಅಂದರೆ ಲೆವೆನ್ ಐತು ಪ್ಲಸ್ ಟೂ ಬಿ ಐತು ನೋಡಿರಿ ರೈಟ್ ಪ್ಲಸ್ ಲೆವೆನ್ ಈ ಕಡೆ ತೊಗೊಂಡು ಬರ್ರಿ ಮೈನಸ್ ಲೆವೆನ್ ಆಗ್ತದೆ ಈಕ್ವಲ್ ಟು ಟು ಬಿ ಐತು ಇದೊಂದು ಆ್ಯಜ್ ಇಟ್ ಈಸ್ ಇಟ್ಕೊಳ್ರಿ ಫಸ್ಟಿಂದ ಒನ್ ಮೈನಸ್ ಲೆವೆನ್ ಅಂದರೆ ಮೈನಸ್ ಟೆನ್ ವಿಚ್ ಇಸ್ ಈಕ್ವಲ್ಸ್ ಟು ಟು ಬಿ ಟು ಒನ್ ಜ ಟು ಫೈ ಜ ಸೊ ದೇರ್ ಫೋರ್ ಇಲ್ಲಿ ನಿಮಗೆ ಬಿ ಅಂದ್ರೆ ಎಷ್ಟು ಬಂತು ರೀ ಮೈನಸ್ ಫೈ ಬತ್ತು ನೋಡ್ರಿ ಏನು ಬಂತು ಬಿ ಅಂದರೆ ಮೈನಸ್ ಫೈ ಬತ್ತು ಇಲ್ಲೇ ಬರೀತಿ ನೋಡ್ರಿ ದೇರ್ ಫೋರ್ ಬಿ ಟು ಮೈನಸ್ ಫೈವ್ ಇವಾಗ ಏನು ಕನ್ನಡಿಬೇಕು ನಾವಿಲ್ಲಿ ಎಸ್ ಹೇಳ್ರಿ ಎಫ್ ಆಫ್ ಒನ್ ಅನ್ನ ಕನ್ನಡಿಬೇಕು ಎಫ್ ಆಫ್ ಎಕ್ಸ್ ಇದ್ದಲ್ಲಿ ಒನ್ ಹಾಕಿರಿ ಎಕ್ಸ್ ಇದ್ದಲ್ಲಿ ಏನು ಹಾಕೋಣ ಒನ್ ಹಾಕೋಣ ಅಂತ ಹ್ಞೂ ಟೂ ಇಂಟು ಎಕ್ಸ್ ಅಂದರೆ ಒನ್ ಸ್ಕ್ವೇರ್ ಒನ್ ಸ್ಕ್ವಯರ್ ಇಸ್ ಒನ್ನೇ ಆಗುತ್ತೆ ಒನ್ ಇಂಟು ಟೂ ಅಂದರೆ ಟೂ ಆಗ್ತದೆ ಪ್ಲಸ್ ಬಿ ಅಂದ್ರೆ ಎಷ್ಟು ಬಂದದ ಮೈನಸ್ ಫೈವ್ ಬಂದದ ಎಕ್ಸ್ ಒನ್ ಹಾಕ್ಬೇಕು ರೀ ಮೈನಸ್ ಪಾಯಿಂಟ್ ಒನ್ ಅಂದ್ರೆ ಏನು ಬಂತಿ ನಿಮಗೆ ಮೈನಸ್ ಫೈನೇ ಬರ್ತದೆ ಓಕೆ ಪ್ಲಸ್ ಸಿ ಅಂದ್ರೆ ತ್ರೀ ಅದ ಹೌದಲ್ವಾ ಟೂ ಪ್ಲಸ್ ತ್ರೀ ಅಂದರೆ ಫೈ ಇದು ಮೈನಸ್ ಫೈ ಈಕ್ವಲ್ ಟು ಜೀರೋ ಸೊ ಎಫ್ ಆಫ್ ಒನ್ ಈಕ್ವಲ್ ಟು ಏನು ಬಂತು ನಿಮಗೆ ಇಲ್ಲಿ ಜೀರೋ ಬಂತು ಅದಲ್ವಾ ತುಂಬ ಈಸಿ ಇದೆ ರೀ ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ಪ್ರ್ಯಾಕ್ಟೀಸನ್ನು ಮಾಡಿರಿ ಓಕೆನಾ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಅರ್ಥನೂ ಆಗಿದೆ ಅಂತ ಅನ್ಕೊಂತೀನಿ ಎಲ್ಲವನ್ನ ಚೆನ್ನಾಗಿ ನೋಡಿ ತಿಳ್ಕೊಳ್ಳ್ರಿ ಸ್ವಲ್ಪ ಪೇಷನ್ಸ್ ಇರಬೇಕು ಸ್ವಲ್ಪ ಟೈಮ್ ಕೊಟ್ಟು ನೀಟಾಗಿ ಕೇಳ್ರಿ ಓಕೆ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ ಮತ್ತು ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದಿಲ್ಲ ಅಂದರೆ ಆದಷ್ಟು ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಓಕೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ ಓಕೆನಾ ಸೊ ಈ ಒಂದು ವಿಡಿಯೋ ಇಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು